ಪ್ರೇಕ್ಷಕರಿಗೂ. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ಸೌಮ್ಯ ಎಲ್ಲಿಗೆ ಹೋಗಿದ್ದಾಳೆ ಅಂತ ಅಲ್ವಾ? ನೋಡಿ, ಬಂದೇ ಬಿಟ್ಟೆ. ಮುಂದೆ ನೀವು ನೋಡ್ತಾ ಇರೋ ವ್ಲಾಗು ನನ್ನ ಬ್ಯಾಂಗ್ಳೂರ್ ಡೈರೀಸ್, ಕರ್ನಾಟಕ ಸ್ಟೇಟ್ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಅವರು ನಡೆಸುವ ಭರತನಾಟ್ಯ ವಿದ್ವತ್ ಪರೀಕ್ಷೆಗಳಿಗೆ ಎಕ್ಸಾಮಿನರ್ ಆಗಿ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಈ ವ್ಲಾಗನ್ನು ಮಾತ್ರ ನೀವು ಪರೀಕ್ಷೆ ಎಲ್ಲ ಮುಗಿದ ಮೇಲೆ ನೀವು ನೋಡ್ತೀರಾ, ಯಾಕೆಂತ ಹೇಳಿದ್ರೆ ಎಡಿಟಿಂಗ್ ಮಾಡಲಿಕ್ಕೆ ಪುರ್ಸೋದು ಬೇಕಲ್ಲ. ಏರ್ಪೋರ್ಟಲ್ಲಿ ಇಳಿದು ಚಾಯ್ ಪಾಯಿಂಟಲ್ಲಿ ಚಾ ಕುಡ್ಕೊಂಡು ಹೊರಟೆ ಫ್ರೆಂಡ್ ಭಾರತಿ ಮನೆಗೆ. ಅಲ್ಲಿಂದ ಭಾರತಿನ ಕರ್ಕೊಂಡು ಬೆಂಗಳೂರು ಭ್ರಮಣೆ ಮಾಡೋಕ್ಕೆ ಹೊರಟ್ವಿ. ಮಲ್ಲೇಶ್ವರಂ ಮಾರ್ಕೆಟು, ಅಲ್ಲೇ ಫುಡ್ ಕ್ಯಾಂಪು, ಅಲ್ಲಿ ಊಟ ಮಾಡಿಕೊಂಡು ಸಂಜೆ ಹೊತ್ತು ಮಾಡಿಕೊಂಡು ಮನೆಗೆ ಬಂದ್ವಿ. ಇನ್ನೂ ಎರಡು ಮೂರು ದಿವಸ ಭಾರತಿ ಮನೆಯಲ್ಲೇ ಕ್ಯಾಂಪು. ನನ್ನ ಆಪ್ತ ಗೆಳತಿ ಭಾರತಿ, ಕಳೆದ 9 ವರ್ಷಗಳಿಂದ ನನ್ನ ಎಲ್ಲ ಸುಖ ದುಃಖಗಳಿಗೆ ನನ್ನ ಬೆನ್ನೆಲುಬಾಗಿ, ನನಗೆ ಪ್ರೀತಿ ಮಾಡ್ತಾ, ನನಗಾಗಿ ಪ್ರಾರ್ಥನೆ ಮಾಡ್ತಾ, ನನ್ನ ಎಲ್ಲ ಬೀಜಗಳಿಗೆ ಜೋರಾಗಿ ನಗಾಡುವಂಥ ಗೆಳತಿ ನನ್ನ ಭಾರತಿ. ಹಾಗಾಗಿ ಈ ಬರುವ ಕೆಲವು ದಿನಗಳು ನನಗೆ ಬಹಳ ಖುಷಿ ಕೊಡುವಂಥದ್ದು. ನನಗಂತೂ ಶೃಂಗಾರ ಮಾಡೋದು ಅಂತ ಹೇಳಿದರೆ ಬಹಳ ಇಷ್ಟ. ಅದಕ್ಕಾಗಿ ಅಮ್ಮನ ಪೋಚಂಪಳ್ಳಿ ಸಿಲ್ಕ್, ಅದರ ಜೊತೆಗೆ ಇಳುಕಲ್ ಬ್ಲೌಸ್ ಹಾಗೂ ಅದಕ್ಕೆ ಮ್ಯಾಚ್ ಆಗುವಂಥ ಆಭರಣಗಳನ್ನು ಧರಿಸ್ಕೊಂಡು ಡ್ಯೂಟಿಗೆ ಹೋದೆ. ಹನುಮಂತರ ನಗರದಲ್ಲಿ ನಮ್ಮ ಡ್ಯೂಟಿ ಇತ್ತು. ಪ್ರೀತಿಕಲಾ ಪುತ್ತೂರು ಹಾಗೂ ರಶ್ಮಿ ಉಡುಪ ಮಂಗಳೂರು, ಇವರು ನನ್ನ ಜೊತೆಗೆ ಪರೀಕ್ಷಕರಾಗಿ ಬಂದಿದ್ದರು. ಆ 5 ದಿನಗಳು ನಗನಗ್ತಾ ಹೇಗೆ ಹೋಯಿತು ಅನ್ನೋದೇ ನಮಗೆ ತಿಳಿಯಲಿಲ್ಲ. ಬಹಳ ಸುಂದರ ಕ್ಷಣಗಳನ್ನು ಕಳೆದೆವು. ಸೆಕೆಂಡ್ ಡೇ ಆಫ್ ಮೈ ಡ್ಯೂಟಿ, ನಾನು ಉಟ್ಟಿರುವಂಥದ್ದು ನನ್ನ ಗುರುಗಳು ನನಗೆ ಗಿಫ್ಟಾಗಿ ನೀಡಿರುವಂತಹ ಕಾಂಜೀವರಂ ಸಾರಿ, ಅದಕ್ಕೆ ಒಪ್ಪುವ ಮುತ್ತಿನ ಹಾರ ಹಾಗೂ ಮೀನಾಕಾರಿ ಕಿವಿಯೋಲೆಯನ್ನು ಧರಿಸಿದ್ದೆ. ಬೆಂಗಳೂರಿನ ಹನುಮಂತನಗರದಲ್ಲಿರುವ ಪರೀಕ್ಷಾ ಕೇಂದ್ರಕ್ಕೆ ಮಂಗಳೂರು ಉಡುಪಿ ಅಲ್ಲದೆ ಪುತ್ತೂರು, ಮೈಸೂರು, ಧಾರವಾಡ, ದಾವಣಗೆರೆ, ಶಿರಸಿ ಮುಂತಾದ ಕಡೆಗಳಿಂದ ಕಲಾವಿದರು, ನೃತ್ಯ ಗುರುಗಳು ಪರೀಕ್ಷಕರಾಗಿ ಬಂದಿದ್ದರು. ಅವರೆಲ್ಲರನ್ನ ಭೇಟಿ ಮಾಡುವುದೇ ಒಂದು ಸುಂದರ ಕ್ಷಣ. ಥರ್ಡ್ ಡೇ ಆಫ್ ಮೈ ಡ್ಯೂಟಿ, ಇದಕ್ಕಾಗಿ ನಾನು ನನ್ನ ಸ್ಟೂಡೆಂಟ್ ನನಗೆ ಗಿಫ್ಟಾಗಿ ನೀಡಿರುವಂತಹ ಒಂದು ಆರ್ಟ್ ಸಿಲ್ಕನ್ನು ಆಯ್ಕೆ ಮಾಡಿಕೊಂಡೆ. ಇದಕ್ಕೆ ಒಪ್ಪುವ ಬ್ಲ್ಯಾಕ್ ಮೆಟಲ್ ಅಥವಾ ಜರ್ಮನ್ ಸಿಲ್ವರ್ ಆಭರಣಗಳನ್ನು ಆಯ್ದುಕೊಂಡಿದ್ದೆ. ಕರ್ನಾಟಕದ ವಿವಿಧ ಮೂಲೆಗಳಿಂದ ಬಂದಿರುವ ನೃತ್ಯ ಗುರುಗಳನ್ನು ಭೇಟಿಯಾಗೋದಿದೆಯಲ್ಲ, ಇದೊಂದು ಜ್ಞಾನಾರ್ಜನೆಗೆ ಮಾರ್ಗ. ನೋಡಿ, ನಮ್ಮನ್ನು ಹುಡುಕ್ತಾ ನಮ್ಮ ಮಂಗಳೂರಿನ ವಾಣಿಶ್ರೀ ಹಾಗೂ ಶ್ರೀಲತಾ ಕೂಡ ಬಂದಿದ್ದಾರೆ. ಅವರನ್ನು ಜೊತೆ ಕೂರಿಸ್ಕೊಂಡು ಒಂದು ಫೋಟೋ ತೆಗೆದ್ವಿ. ಜನ್ಮದಿನಮಿದಂ ಐ ಪ್ರಿಯ ಸಖೇ ಶಂತನೋತು ತೇ ಸರ್ವದಾ ಮುದಂ. ನಾಲ್ಕನೇ ದಿನ ನಾನು ಹಾಕ್ಕೊಂಡಿರುವಂಥದ್ದು ಕಾಟನ್ ಸಾರಿ ವಿತ್ ಕಲಂಕಾರಿ ಬ್ಲೌಸ್ ಆ್ಯಂಡ್ ಮ್ಯಾಚಿಂಗ್ ಆಕ್ಸೆಸರೀಸ್. ಈಗಿನ ಕಾಲದ ಸಂಪ್ರದಾಯ ಏನು ಅಂತೀರಾ? ಸೆಲ್ಫಿ ತೆಗೆಸ್ಕೊಳ್ಳೋದು. ನಾವೆಲ್ಲ ಅದರಲ್ಲೇ ಎಕ್ಸ್ಪರ್ಟು ಅಲ್ವಾ? ಹಾಗಾದರೆ ನಾವ್ಯಾಕೆ ಹಿಂದುಳಿಬೇಕು? ಬೆಂಗಳೂರಿಗೆ ಹೋದರೂ ನಮಗೇನೂ ಕೊರತೆ ಆಗದಂತೆ ನೋಡಿಕೊಂಡಂತಹ ಹನುಮಂತನಗರ ಶಾಲೆಯ ಪ್ರಿನ್ಸಿಪಲ್ ಭವ್ಯ ಅವರು ಹಾಗೂ ಅವ್ರ ಜೊತೆಗೆ ನಮ್ಮನ್ನು ಉಪಚಾರ ಮಾಡಿ ಚೆನ್ನಾಗಿ ನೋಡಿಕೊಂಡಂತಹ ಭಾಗ್ಯ ಹಾಗೂ ಸುಜಾತ. ನಾವಲ್ಲಿದ್ದ ಎಲ್ಲ ಕ್ಷಣಗಳನ್ನು ಸೆರೆ ಹಿಡಿಬೇಕು ಅಂಥೇಳಿ ಸೆಲ್ಫಿಯನ್ನು ತೆಗಿತಾ ಇದ್ವಿ. ತಪ್ಪು ಗ್ರಹಿಸಬೇಡಿ, ನಾವು ಫ್ರೀ ಟೈಮಲ್ಲಿ ಮಾತ್ರ ಸೆಲ್ಫಿ ತೆಗಿತಾ ಇದ್ವಿ. ಆಯಿತಾ? 5ನೇ ದಿನ ನಾನು ಉಟ್ಕೊಂಡಿರುವಂಥ ಸೀರೆ ಇಕ್ಕಟ್ ಪೋಚಂಪಳ್ಳಿ ಅಂತ ಹೇಳಿ. ಇದಕ್ಕೆ ಟ್ರೆಡಿಷ್ನಲ್ ಆಗಿರುವಂತಹ ನೆಕ್ ಪೀಸ್ ಹಾಗೂ ಇಯರಿಂಗನ್ನು ಹಾಕ್ಕೊಂಡೆ. ಐ ಜಸ್ಟ್ ಕೆಪ್ಟ್ ಇಟ್ ಸಿಂಪಲ್. ತ್ರಿಮೂರ್ತಿಗಳು, ನಾವಿಲ್ಲೇನೋ ಒಂದು ಹಾಸ್ಯಾಸ್ಪದವಾದ ವಿಷಯ ಮಾತಾಡ್ತಿದ್ದೀವಿ ಅಂತ ಹತ್ಕೊಂಡ್ರ? ಇಲ್ಲ, ಇದು ನಾವು ಫೋಟೋಗೆ ಪೋಸ್ ಕೊಡ್ತಾ ಇದ್ದೀವಷ್ಟೇ. ಡ್ಯೂಟಿ ಎಲ್ಲ ಮುಗಿದ ಮೇಲೆ ಮಗಳ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಯಾಕೆಂದರೆ
ಅವಳು ಮಂಗಳೂರಿಂದ ನನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ಲು, ನಾನು ಬೆಂಗಳೂರಲ್ಲಿದ್ದು ಅಷ್ಟೇ ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೆ. ಇಲ್ಲೊಂದು ಹಾಡು ನೆನಪಾಗ್ತಾ ಇದೆ. ಹಕ್ಕಿ ಹಾರಿತು ಮರಳಿ ಗೂಡಿಗೆ, ತನ್ನಿನಿಯ ಮಕ್ಕಳ ಸೇರಲು ಜೊತೆಗೆ ಅಂತ. ಏರ್ಪೋರ್ಟ್ ಕಡೆಗೆ ಹೋಗ್ತಾ ಹೋಗ್ತಾ ಏರ್ ಶೋ ಪಕ್ಕದಲ್ಲೇ ನಡೀತಾ ಇತ್ತು. ಅದನ್ನು ಹೀಗೆ ವೀಕ್ಷಿಸ್ತಾ ವಿಮಾನ ನಿಲ್ದಾಣದ ಕಡೆಗೆ ಬಂದೆ. ಈ ಬ್ಯಾಂಗ್ಳೂರ್ ಡೈರಿಯಲ್ಲಿ ನನಗೆ ಎಷ್ಟು ಸಾಧ್ಯವಾಯಿತು ಅಷ್ಟು ವಿಷಯಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ಕೆಲವೊಮ್ಮೆ ಎಷ್ಟೋ ವಿಷಯಗಳು ಉಳಿದು ಬಿಡ್ತದೆ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳ್ತಾ ಮಂಗಳೂರು ಕಡೆ ಪಯಣ. ಬೆಂಗಳೂರು ಡೈರೀಸ್ ಈ ವ್ಲಾಗನ್ನು ಸುಸಂಪನ್ನಗೊಳಿಸುವ ಸಮಯ ಆಯಿತು. ಮಂಗಳೂರು ನನ್ನ ಸ್ವಗೃಹಕ್ಕೆ ಬಂದೆ, ನನ್ನ ಕೃಷ್ಣನನ್ನು ನೋಡಿದೆ, ನನ್ನ ಮಗಳು, ನನ್ನ ಚುಂಚ, ನನ್ನ ಹಸ್ಬೆಂಡ್ ಹಾಗೂ ನನ್ನ ಮಕ್ಕಳನ್ನು ನೋಡಿದೆ. ಇನ್ನು ಮುಂದೆ ನನ್ನ ವಿದ್ಯಾರ್ಥಿಗಳು ಅಂದರೆ ನನ್ನ ನೃತ್ಯ ಸುಧಾ ಶಾಲೆಯ ಮಕ್ಕಳು ವಿದೂಷಿಯರಾಗುವ ಸಮಯ, ಅದಕ್ಕೆ ತಯಾರಿ ನಡೀತಾ ಇದೆ ನೋಡಿ. ಇನ್ನೊಂದು ಎರಡು ದಿನಗಳಲ್ಲಿ ಪರೀಕ್ಷೆ ಇದೆ. ಈ ಪರೀಕ್ಷೆಗಳೆಲ್ಲ ಮುಗಿದ ಮೇಲೆ ನಿಮಗೆ ಈ ವಿಡಿಯೋವನ್ನು ಯೂಟ್ಯೂಬಲ್ಲಿ ಹಾಕ್ತೇನೆ. ತಾವೆಲ್ಲರೂ ನೋಡಿ, ಪ್ರೀತಿಯನ್ನು ಹಂಚಿ, ನನ್ನ ಈ ಬ್ಲಾಗ್ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಾವು ಎಷ್ಟು ಹೇಳಿದರೂ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಗೊತ್ತು, ಆದರೂ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಚುಂಚ ಅಂತೂ ತುಂಬ ಸಿಟ್ಟು ಮಾಡಿಕೊಂಡಿದೆ ನೋಡಿ.